ಹೀನೈ ನ್ಯೂಸ್ಗೆ ಸ್ವಾಗತ. ಎಂಎಲ್ಸಿ ನಜೀರ್ ಅಹಮ್ಮದ್ ಅನುದಾನದಲ್ಲಿ 14ನೇ ವಾರ್ಡಿನಲ್ಲಿ ಸಿಮೆಂಟ್ ರಸ್ತೆ, ಕೋಲಾರ ನಗರದ ಮಹಾಲಕ್ಷ್ಮಿ ಲೇಔಟ್ 14ನೇ ವಾರ್ಡಿನಲ್ಲಿ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮ್ಮದ್ ರವರ ಅನುದಾನದಲ್ಲಿ ಸಿಮೆಂಟ್ ರಸ್ತೆ ಕಾಮಗಾರಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ಮೊಯ್ಯುದ್ದೀನ್ ಖಾನ್ ರವರು, ನಗರದಲ್ಲಿ ಹದಗೆಟ್ಟು ಹೋಗಿರುವ ರಸ್ತೆಗಳನ್ನು ಸರಿಪಡಿಸಲು ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮ್ಮದ್ ರವರ ಗಮನಕ್ಕೆ ತಂದಾಗ ಅವರು ಸುಮಾರು 5 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದು, ಮಹಾಲಕ್ಷ್ಮಿ ಲೇಔಟ್ನ 16ನೇ ವಾರ್ಡಿನಲ್ಲಿ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಶನಿವಾರದಂದು ಚಾಲನೆ ನೀಡಲಾಯಿತು ಎಂದು ತಿಳಿಸಿದರು. ಈ ಸಮಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ಯುವ ಅಧ್ಯಕ್ಷರಾದ ಜುನೇದ್ ಖಾನ್, ಕಾಂಗ್ರೆಸ್ ಮುಖಂಡರುಗಳಾದ ನಾಜರ್ ಅಲಿ, ಇಸ್ಮಾಯಿಲ್ ಖಾನ್, ಕೆಇಬಿ ಬಾಬು, ಮನ್ಸೂರ್ ಅಲಿ ಖಾನ್, ಉಮಾಯಿನ್ ಪಾಷಾ, ಶೋಯಿಬ್ ಪಾಷಾ, ಸಮೀರ್ ಶರೀಫ್, ಫಿರ್ದೋಸ್ ಶೋಯಿಬ್, ಮೌಲಾ ಫಯಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಕ್ಯಾಮ್ರಾಮನ್ ನವೀದ್ ಪಾಷಾ ಜೊತೆ ಎಸ್ ಲಕ್ಷ್ಮೀಪತಿ, ಇ9 ನ್ಯೂಸ್ ಕರ್ನಾಟಕ. ಸೀಸ ರಸ್ತೆ ಕಾಮಗಾರಿಯನ್ನು ಮಾಡ್ತಾಯಿದ್ದಾರೆ. ಭಾಗದ ಜನಕ್ಕೆ ಭಾಳ ಅವಶ್ಯಕತೆ ಇದ್ದಂತಹ ಕೆಲಸ ಇದು. ಮಾನ್ಯ ನಸೀರಮ್ಮ ಸಾಹೇಬರನ್ನ ನಮ್ಮ ಭಾಗದ ನಾಯಕರಂತಹ ಮೊಯ್ದೀನ್ ಅವರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಂತಹ ಜುನೇದ್ ಖಾನ್ ಅವರು, ಈ ಭಾಗದ ಮುಖಂಡರಂತಹ ನಾಗರ್ ಅಲಿ ಸಾಹೇಬರು, ಇಸ್ಮಾಯಿಲ್ ಅವರು ಹೋಗಿ ಅಪ್ರೋಚ್ ಮಾಡಿ ಅವ್ರನ್ನ ಹಿಂಗೆ ಸಮಸ್ಯೆ ಇದೆ ಓಡಾಡಲಿಕ್ಕೆ ಅಂತ ಹೇಳಿದಾಗ ಅವರು 5 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಕಾಮಗಾರಿ ನಡೆಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭಾರತ ಜನತೆಯ ಪರವಾಗಿ, ಈ ನಿವಾಸಿಗಳ ಪರವಾಗಿ ಮಾನ್ಯ ಅನುದಾನ ಕೊಟ್ಟಿದ್ದಂತಹ ನರಸಿಂಹ ಸಾಹೇಬರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋಕ್ಕೆ. ವಾರ್ಡ್ ನಂಬರ್ 16 ನಮ್ಮ ವಿಧಾನ ಪರಿಷತ್ ಸದಸ್ಯರು ನಸೀರ್ ಅಹಮದ್ ಅವರು ಅನಾದಾನದಿಂದ ಮಹಾಲಕ್ಷ್ಮಿ ಲೇಔಟ್ ವಾರ್ಡ್ ನಂಬರ್ 16ನಲ್ಲಿ ರೋಡ್ ತೊಂದರೆ ಇತ್ತು, ಅದರಿಂದ ಅವರ ಅನಾದಾನದಿಂದ ಈ ಕಾರ್ಯಕ್ರಮವನ್ನು ರೋಡ್ ಇದು ಮಾಡಿದ್ದು. 290 ಅಡಿ 5 ಲಕ್ಷ ಅಮೌಂಟ್. ವಾರ್ಡ್ನಲ್ಲಿ ಇನ್ನೂ ಸಮಸ್ಯೆ ಐತೆ. ಮಸೀದ್ ಹತ್ರ ಸ್ವಲ್ಪ ರೋಡು ಕಟ್ಟೆ ತದ್ದು ಆಗಬೇಕು. ಇನ್ನೂ ಸ್ವಲ್ಪ ಹೊರಗಡೆ ರೋಡ್ ಕೆಲಸ ಐತೆ. ಅವರ ಅನುದಾನದಿಂದ ಏನೋ ಇದು ಮಾಡಿ ಮುಂದಕ್ಕೆ ಇನ್ನೂ ಹಾಕೋಕ್ಕೆ ನಮಗೆ ಮಾಡಿದ್ವಿ. ಮುಂಚೆನೂ ಕೊಟ್ಟಿದ್ದೆ, ಮುಂಚೆನೂ ರೋಡ್ ಕೆಲಸಕ್ಕೂ ಕೊಟ್ಟಿದ್ದೆ. ನಾವು ನಾಜರ್ಲಿ ಮತ್ತು ನಮ್ಮ ಜೊತೆಯಲ್ಲಿ ನಾಲ್ಕು ಜನ, ನಸೀರ್ ಅಹಮ್ಮದ್, ನಾಜರ್ಲಿ, ಇಸ್ಮಾಯಿಲ್, ನಮ್ಮ ನಗರಸಭಾ ಅಧ್ಯಕ್ಷರು ಮುಬಾರಕ್ ಪಾಷಾ ಅವರು, ಮುಬಾರಕ್ ಅವರು ಎಲ್ಲ ಹೇಳಿ